फ्रेंड्स वेलकम बैक टू डीके स्टूडियो कन्नड यूट्यूब चैनल। सो इवत्तिन ई ओंदु वीडियोदल्लि एनु तिळिसिकोड्ता इद्दीनप्प अंद्रे सो आरसीबी कसिबे कण्णु यार मेले। सो साकष्टु जन आटगाररु आईपीएल गे अलेबरे इद्दारे, अंद्रे ऑक्शन अल्लि अलेबरे इर्तारे। सो आरसीबी याव याव आटगारन पर्चेस माडबेकु अंत प्लान माड्ता इदे। सो आरसीबी ई वर्ष एष्टु आटगारन पर्चेस माडबहुदु, सो नम्म देशद आटगारन एष्टु जन पर्चेस माडबहुदु, विदेशी आटगारन एष्टु जनगळन्न पर्चेस माडबहुदु, हागेने ಯಾವ ಯಾವ ಆಟಗಾರರು ಈ ವರ್ಷ ಆಕ್ಷನಲ್ಲಿ ಆರ್ ಸಿ ಬಿಗೆ ಬರಬಹುದು, ಸೊ ಆರ್ ಸಿ ಬಿ ಬಜೆಟ್ನಲ್ಲಿ ಎಷ್ಟು ಆಟಗಾರರು ಸ್ಫೋಟಕ ಆಟಗಾರರು ಆರ್ ಸಿ ಬಿಗೆ ಪರವಾಗಿ ಸಿಗಬಹುದು, ಸೊ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನಲ್ಲಿ ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ನೇ ಅದೇ ಕಾರಣಕ್ಕೂ ಮರೆಯೋಕೋಬೇಡಿ, ಸಬ್ಸ್ಕ್ರೈಬ್ ಮಾಡ್ತಿರ್ತಾನೆ ಮಾಡ್ಕೊಳ್ಳಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಸೊ ಮೊದಲು ಆರ್ ಸಿ ಬಿ ಹತ್ರ ಬಜೆಟ್ ಎಷ್ಟಿದೆ ಅಂತ ನೋಡೋಣ, ಅಂದರೆ ಪರ್ಸ್ ಬ್ಯಾಲೆನ್ಸ್ ಎಷ್ಟಿದೆ. ಸೊ 37 ಕೋಟಿ ಹಣ ಇದೆ. ಸೊ ಆರ್ ಸಿ ಬಿ ಆಕ್ಷನಲ್ಲಿ ಒಟ್ಟು 11 ಆಟಗಾರರನ್ನು ಪರ್ಚೇಸ್ ಮಾಡಬಹುದು, ಅದರಲ್ಲಿ 3 ಆಟಗಾರರನ್ನು ವಿದೇಶಿ ಆಟಗಾರರನ್ನು ಪರ್ಚೇಸ್ ಮಾಡಬೇಕು, ಉಳಿದ 9 ಜನ ಆಟಗಾರರನ್ನು ನಮ್ಮ ದೇಶದ ಅಂದರೆ ದೇಸಿ ಆಟಗಾರರನ್ನು ಪರ್ಚೇಸ್ ಮಾಡಬೇಕು. ಒಂದು ಡೌಟ್ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ಆರ್ ಸಿ ಬಿಗೆ ಸೊ ಯಾವ್ಯಾವ ಆಟಗಾರರು ಬರೋ ಸಾಧ್ಯತೆ ಇದೆ, ಆರ್ ಸಿ ಬಿ ಯಾವ್ಯಾವ ಆಟಗಾರ ಮೇಲೆ ಕಣ್ಣಿಟ್ಟಿದೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಸ್ಟೀವ್ ಸ್ಮಿತ್ ರಾಜಸ್ಥಾನ ತಂಡವರನ್ನು ಕೈಬಿಟ್ಟಿದೆ, ಹೀಗಾಗಿ ಸ್ಟೀವ್ ಸ್ಮಿತ್ ಅವರು ಆರ್ ಸಿ ಬಿಗೆ ಬರೋ ಸಾಧ್ಯತೆ ಇದೆ. ಸೊ ಎಲ್ಲರೂ ಬರೋ ಸಾಧ್ಯತೆ ಇರುತ್ತೆ, ಸೊ ಎಲ್ಲರೂ ಪರ್ಚೇಸ್ ಮಾಡಲ್ಲ. ಸೊ ನಾನು ಹೇಳೋದ್ರಲ್ಲಿ ಒಂದು 5-6 ಆಟಗಾರನ ಹೆಸರನ್ನು ಹೇಳ್ತೀನಿ. ಸೊ ಅದರಲ್ಲಿ ಎಷ್ಟೋ ಒಂದು ಇಬ್ಬರು ಅಥವಾ ಒಬ್ಬರು ಬಂದರೆ ಪುಣ್ಯ, ಸೊ ಪುಣ್ಯ ಬಂದರೆ ಬರಬಹುದು. ಸೊ ಹೇಳೋಣ, ನೋಡೋಣ ಒಂದು ಮೇಜರ್ ಪ್ರಕಾರ. ಸೊ ಸ್ಟೀವ್ ಸ್ಮಿತ್ ಅವರು ಬರಬಹುದು ಸಾಧ್ಯತೆ ಇದೆ. ಸೊ ನನ್ನ ಪ್ರಕಾರ ಸಿ ಎಸ್ ಕೆ ತಂಡಕ್ಕೆ ಇವರು ಹೋಗ್ಬೋದು. ಯಾಕಪ್ಪ ಅಂದರೆ ಸೊ ಆರ್ ಸಿ ಬಿಗೆ ಯಾಕೆ ಬರಲ್ಲ ಅಂತ ಮುಂಚೆನೇ ವಿಡಿಯೋ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಅದಾದ ಬಳಿಕ ಮೆಥಾ ಸ್ಟಾರ್ಕ್ ಅವರು, ಸೊ ಮೆಥಾ ಸ್ಟಾರ್ಕ್ ಅವರು 15 ಕೋಟಿ ಆದರೂ ಆರ್ ಸಿ ಬಿ ತಂಡವನ್ನು ಪರ್ಚೇಸ್ ಮಾಡುತ್ತಿದೆ. ಸೊ ಇದನ್ನು ಈ ಒಂದು ವಿಡಿಯೋನು ಮುಂಚೆನೇ ತಿಳಿಸಿ ಹೇಳಿದ್ದೀನಿ. ಸೊ ಆರ್ ಸಿ ಬಿಗೆ ಯಾವ ಆಟಗಾರರು ಮತ್ತೆ ಪೈಪೋಟಿ ಮಾಡಬಹುದು, ಸೊ ಇವರು ಬೇರೆ ತಂಡಕ್ಕೂ ಹೋಗೋ ಸಾಧ್ಯತೆ ಇದೆ. ಸೊ ಯಾವ ತಂಡ ಅಂತ ಮುಂಚೆನೇ ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಬಹುದು. ಹಾಗೆಯೇ ಮುಂದಿನ ಆಟಗಾರ ಗ್ಲೆನ್ ಮ್ಯಾಕ್ಸ್ವೆಲ್, ಪಂಜಾಬ್ ತಂಡ ಇವರನ್ನ ಹೋದ ವರ್ಷ ಈ ವರ್ಷನೇ ಕೈ ಬಿಟ್ಟಿದೆ. ಸೊ ಹೋದ ವರ್ಷ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಮಾಡಿಲ್ಲ, ಹೀಗಾಗಿ ಇವರನ್ನ ಕೈ ಬಿಟ್ಟಿದೆ. 10.5 ಕೋಟಿ ಹಣ ಕೊಟ್ಟು ಪಂಜಾಬ್ ತಂಡ ಇವರನ್ನ ಪರ್ಚೇಸ್ ಮಾಡಿತ್ತು, ಹೀಗಾಗಿ ಇವರನ್ನು ಸಹ ಕೈ ಬಿಟ್ಟಿದೆ ಪಂಜಾಬ್ ತಂಡ. ಸೊ ಆರ್ ಸಿ ಬಿಗೆ ಒಂದು ಬಿಗ್ ಅಪಾರ್ಚುನಿಟಿ, ಮ್ಯಾಚ್ ಫಿನಿಶಿಂಗ್ ಮಾಡ್ತಾರೆ, ಸ್ಪಿನ್ನರ್ ಸಖತ್ತಾಗಿ ಮಾಡ್ತಾರೆ. ಸೊ ಬೇಸಿಂಗ್ ಆಸ್ಟ್ರೇಲಿಯಾ ಇಂಡಿಯಾ ಟೂರ್ ಆಸ್ಟ್ರೇಲಿಯಾ ನೋಡಿದ್ರಲ್ಲ ಯಾವ ಥರ ಹಿಗ್ಗ ಮುಗ್ಗ ಚಚ್ಚಿದ್ರು ಅಂತ. ಸೊ ನನ್ನ ಪ್ರಕಾರ ಆರ್ ಸಿ ಬಿಗೆ ಬರೋ ಸಾಧ್ಯತೆ ಇದೆ, 90% ಬರಬಹುದು. ಹಾಗೆಯೇ ಮುಂದಿನ ಆಟಗಾರ ಆಸ್ಟ್ರೇಲಿಯಾದ ಸೊ ಬ್ಯಾಟ್ಸ್ಮನ್ ಲಭೂಷಣ್ ಅವರು, ಸೊ ಆರ್ ಸಿ ಬಿಗೆ ಬರೋ ಸಾಧ್ಯತೆ ಇದೆ. ಸೊ ನನ್ನ ಪ್ರಕಾರ 5-4 ಕೋಟಿಗೆ ಸಿಗ್ಬೋದು. ಸೊ ಬೇರೆ ತಂಡಕ್ಕೂ ಹೋಗ್ಬೋದು, ಬರೀ ಆರ್ ಸಿ ಬಿಗೆ ಅಂತಲ್ಲ, ಆರ್ ಸಿ ಬಿ ಬರೀ 3 ಆಟಗಾರನ ವಿದೇಶಿ ಆಟಗಾರನ ಪರ್ಚೇಸ್ ಮಾಡಬೇಕು. ನಾನು ಹೇಳೋ ಆಟಗಾರರಲ್ಲಿ ಯಾವುದಾದ್ರೂ 3 ಆಟಗಾರರು ಬರಬಹುದು. ಆಟಗಾರ ಇಂಗ್ಲೆಂಡ್ನ ಓಪನರ್ ಜಾಯ್ಸನ್ ರಾಯ್ ಅವರು, ಜಾಯ್ಸನ್ ರಾಯ್ ಅವರು ಈಗಾಗಲೇ ಐ ಪಿ ಎಲ್ಗೆ ಬರ್ತಾರೆ ಅಂತ ಅನೌನ್ಸ್ಮೆಂಟನ್ನು ಮಾಡಿದರೆ, ಸೊ ಯಾವ ತಂಡಕ್ಕೆ ಸೇರ್ತಾರೆ ಅಂತ ಕಾಯ್ದು ನೋಡಬೇಕು. ನನ್ನ ಪ್ರಕಾರ ಆರ್ ಸಿ ಬಿಗೆ ಬಂದರೆ ಸೊ 1 ಡೌನ್ ಅಥವಾ ಓಪನರ್ ಮಾತ್ರ ಕ್ರೀಸ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಸೊ ಕಾಯ್ದು ನೋಡಬೇಕು ಆರ್ ಸಿ ಬಿ ತಂಡವನ್ನು ಪರ್ಚೇಸ್ ಮಾಡುತ್ತೋ ಇಲ್ಲೋ ಅಂತ. ಹಾಗೆಯೇ ಹೋದ ವರ್ಷ ಡೆಲ್ಲಿ ತಂಡದಲ್ಲಿ ವಿಕೆಟ್ ಕೀಪಿಂಗ್ ಪಂತ್ ಅವ್ರನ್ನ ಬಿಟ್ಟರೆ ವಿಕೆಟ್ ಕೀಪಿಂಗ್ ಮಾಡಿದ್ದು ಅಲೆಕ್ಸ್ ಕ್ಯಾರಿ ಅವರು. ಸೊ ಆಸ್ಟ್ರೇಲಿಯಾದ ವಿಕೆಟ್ ಕೀಪರ್ ಅಲೆಕ್ಸ್ ಕ್ಯಾರಿ ಅವರು ಒಂದು ಉತ್ತಮ ಅಪಾರ್ಚುನಿಟಿ ಅಂತ ಹೇಳ್ಬೋದು. ನನ್ನ ಪ್ರಕಾರ ಇವರು ಬಂದರೆ ಬೆಟ್ರು. ಸೊ ಅಷ್ಟೇನು ಚೆನ್ನಾಗಿ ಬ್ಯಾಟಿಂಗ್ ಮಾಡಲ್ಲ, ಬಟ್ ನೋಡಬೇಕು ಎಷ್ಟೋ ಕಡಿಮೆ ಹಣದ ಸಿಗ್ತಾರೆ, 2 ಕೋಟಿ ಒಳಗೆ ಸಿಕ್ಬಿಡ್ತಾರೆ, 50 ಲಕ್ಷಕ್ಕೂ ಸಿಗ್ಬೋದು, ಹೇಳೋಕ್ಕಾಗಲ್ಲ. ಇವರು ಕೂಡ ಒಂದು ಬೆಸ್ಟ್ ಅಪಾರ್ಚುನಿಟಿ. ಹಾಗೆಯೇ ಮುಂದಿನ ಆಟಗಾರ ವೆಸ್ಟ್ ಇಂಡೀಸ್ನ ಸ್ಫೋಟಕ ಬೌಲರ್, ಎಲ್ಲರೂ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಅವ್ರ ಬಗ್ಗೆ. ಸೊ ವೆಸ್ಟ್ ಇಂಡೀಸ್ನ ಸ್ಫೋಟಕ ಬೌಲರ್ ಶೆಲ್ಡನ್ ಕಟ್ರಲ್ ಅವರು ಆರ್ ಸಿ ಬಿಗೆ ಬಂದರೆ ಬೆಟ್ರು. ಸೊ ಕ್ರಿಸ್ ಮೋರ್ಜ್ ಅವ್ರನ್ನ ಆರ್ ಸಿ ಬಿ ತಂಡ ಕೈ ಬಿಟ್ಟಿದೆ, ಹೀಗಾಗಿ ಇವ್ರು ಬರಬೇಕು ಅಂತ ಮಾಡಿದ್ದೆ. ಸೊ ಇವ್ರು ಏನು ಎಲ್ಲರೂ ಏನು ತಿಳ್ಕೊಂಬಿಟ್ಟಿದ್ದಾರೆ, ಆರ್ ಸಿ ಬಿ ಅಭಿಮಾನಿಗಳು ಅಥವಾ ಕ್ರಿಕೆಟ್ ಅಭಿಮಾನಿಗಳು ಏನು ತಿಳ್ಕೊಂಬಿಟ್ಟಿದ್ದಾರೆ, ಸೊ ಹೋದ ವರ್ಷ ಸೊ ಸಾಕಷ್ಟು ರನ್ಗಳನ್ನ ಕೊಟ್ಟರು. ಸೊ ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ, ಇವ್ರು ಚೆನ್ನಾಗಿ ಬಾಲಿಂಗ್ ಮಾಡೋಕ್ಕೆ ಬರಲ್ಲ, ಇವ್ರು ವೇಸ್ಟು. ಸೊ ಸ್ಫೋಟಕ ಅಂತ ನನ್ನೇ ಟ್ರೋಲ್ ಮಾಡೋ ಥರ ಕಮೆಂಟನ್ನು ಮಾಡ್ತಾ ಇದ್ದಾರೆ. ಸೊ ಅವ್ರಿಗೊಂದು ಉತ್ತರ ಹೇಳ್ತೀನಿ, ಇವರು ಒಂದು ವೇಳೆ ವೇಸ್ಟ್ ಆಗಿದ್ದರೆ ಅಂದರೆ ಆ ತಂಡದಲ್ಲಿ ಅಂದರೆ ವೆಸ್ಟ್ ಇಂಡೀಸ್ ತಂಡದಲ್ಲಿ ಇವರಿಗೆ ಸ್ಥಾನ ಸಿಕ್ತಿತ್ತಾ ನೀವು ಹೇಳಿ. ಹೀಗೆ ಪಂಜಾಬ್ ತಂಡ ಇವ್ರನ್ನ ಹೋದ ವರ್ಷ 8 ಕೋಟಿ ಕೊಟ್ಟು ಪರ್ಚೇಸ್ ಮಾಡ್ತಿತ್ತಾ ನೀವೇ ಹೇಳಿ. ಸೊ ನನ್ನ ಪ್ರಕಾರ ಒಂದು ಉತ್ತಮ ಬೌಲರ್ ಅಂದರೆ ಶೆಲ್ಡನ್ ಕಟ್ರಲ್ ಅವರು. ಸೊ ಕೊಹ್ಲಿ ಅವ್ರ ಕೈಗೆ ಬಂದರೆ ಸೊ ಕೊಹ್ಲಿ ಅವರು ಇವರಿಗೆ ಉತ್ತಮವಾಗಿ ಮಾರ್ಗದರ್ಶನವನ್ನು ಕೊಡ್ಬೋದು. ಸೊ ಸ್ವಲ್ಪ ಟ್ರಿಕ್ಸ್ಗಳನ್ನ ಹೇಳ್ಕೊಟ್ರೆ ಲೈನ್ ಲೆಂತನ ಮೇಂಟೈನ್ ಮಾಡಿ ಹಾಕ್ಸಿದ್ರೆ ಸೊ ಶೆಲ್ಡನ್ ಕಟ್ರಲ್ ಅವರು ಬೆಸ್ಟು. ಸೊ ನೋಡಿದ್ರಲ್ಲ ಯಾರ್ಯಾರು, ಸ್ಟೀವ್ ಸ್ಮಿತ್ತು, ಮೆಥಾ ಸ್ಟಾರ್ಕು, ಮ್ಯಾಕ್ಸ್ವೆಲ್ಲು, ಲಭುಶೇನು, ಜಯಸನ್ ರಾಯ್, ಅಲೆಕ್ಸ್ ಕ್ಯಾರಿ. ಸೊ ಶೆಲ್ಡನ್ ಕಟ್ರಲ್ಲು, ಇನ್ನು ತಿಸ್ರಾ ಪರಿಯಾರ ಅವ್ರು ಬರೋರಿದ್ದಾರೆ, ಸೊ ಶಕೀಬ್ ಅಲ್ ಹಸನ್ ಅವ್ರು ಬರೋರಿದ್ದಾರೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಇನ್ನೂ ಬೇಜಾನ್ ಜನ ಆಟಗಾರರು ಬರೋರಿದ್ದಾರೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ಒಂದು ವಿಡಿಯೋ ನಿಮಗೆ ಬೇಗ ಸಿಗಬೇಕಂದ್ರೆ
ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಅಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮರೆಯೋಕೆ ಬಿಡಿ. ಸಬ್ಸ್ಕ್ರೈಬ್ ಮಾಡ್ತಾರೆ ತಾನೆ ಮಾಡ್ಕೊಳ್ಳಿ. ಮತ್ತೆ ಒಂದು ಹೊಸ ಮಾಹಿತಿ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಬಾ, ಜೈ ಹಿಂದ್, ಜೈ ಕರ್ನಾಟಕ.